ಕುಮಾರಸ್ವಾಮಿ ಮತ್ತು ನನ್ನ ನಡುವಿನ ಭಿನ್ನಾಭಿಪ್ರಾಯವು ಸರಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಶಾಸಕ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಮತ್ತು ನಮ್ಮ ನಡುವೆ ಆಗಿರುವ ವ್ಯತ್ಯಾಸ ಸರಿ ಹೋಗಲು ಸಾಧ್ಯವಿಲ್ಲ, ನಂಬಿಕೆ ವಿಶ್ವಾಸದ ಕೊರತೆಯಿಂದಾಗಿ ಈ ಭಿನ್ನಾಭಿಪ್ರಾಯ ಸರಿ ಹೋಗಲು ಸಾಧ್ಯವೇ ಇಲ್ಲ ಅಂತ ಮಂಡ್ಯದಲ್ಲಿ ಜೆಡಿಎಸ್ನಿಂದ ಅಮಾನತ್ತಾದ ಶಾಸಕ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನನ್ನೊಬ್ಬನನ್ನೇ ಕರೆದ್ರೆ ನಾನು ವಾಪಸ್ ಹೋಗಲ್ಲ, ನಾವು 7 ಜನ ಒಟ್ಟಿಗೆ ತೀರ್ಮಾನ ಮಾಡ್ತೀವಿ ಅಂತ ಚಲುವರಾಯಸ್ವಾಮಿ ಹೇಳಿದ್ದು, ಯಾವ ಪಕ್ಷಕ್ಕೆ ಸೇರುವ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂತಹ ತೀರ್ಮಾನ ಮಾಡಿಲ್ಲ ಅಂತ ಕೂಡ ಇದೆ ಪಕ್ಷದಲ್ಲಿ ಅವರು ಹೇಳಿದ್ದಾರೆ. ಮೊದಲ ಸಭೆ ನಂತರ ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆದುಕೊಳ್ತೀವಿ, ತದನಂತರ ಏನ್ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರ್ತೀವಿ ಅಂತ ಎಲ್ಲೋ ಒಂದ್ ಕಡೆ ಬೇರೆ ಪಕ್ಷಕ್ಕೆ ಹಾರುವ ಮುನ್ಸೂಚನೆಯನ್ನ ಶಾಸಕ ಚಲುವರಾಯಸ್ವಾಮಿ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಕುಮಾರಸ್ವಾಮಿ ಮತ್ತು ನನ್ನ ನಡುವಿನ ಸಂಬಂಧ ಅಂದ್ರೆ ನಮ್ಮ ಮಧ್ಯೆ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಸರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಗದೊಮ್ಮೆ ಚಲುವರಾಯಸ್ವಾಮಿ ಉಚ್ಚರಿಸಿದ್ದಾರೆ, ಅರ್ಥಾತ್ ಏನ್ ಆಗ್ತಾ ಇದೆ ಅಂತ ಮಂಡ್ಯ ರಾಜಕಾರಣದಲ್ಲಿ. ಮಂಡ್ಯ ರಾಜಕಾರಣದ ಮಟ್ಟಿಗೆ ಹೇಳೋದಾದ್ರೆ, ಚಲುವರಾಯಸ್ವಾಮಿ ಅವರು ಎಲ್ಲೋ ಒಂದ್ ಕಡೆ ನಾನು ವಾಪಸ್ ಜೆಡಿಎಸ್ ಗೆ ಹೋಗ್ತಕ್ಕಂತ ಪ್ರಶ್ನೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ನಾಗಮಂಗಲದಲ್ಲಿ ಮತ್ತೊಂದು ಮಾತು ಕೇಳಿ ಬರ್ತಾ ಇರೋದು, ಚಲುವರಾಯಸ್ವಾಮಿ ಅವರು ಜೆಡಿಎಸ್ ಗೆ ವಾಪಸ್ ಬರಬೇಕು ಅಂತೇಳಿ ಅವ್ರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದಂತಹ ಚಲುವರಾಯಸ್ವಾಮಿ, ವಾಪಸ್ ಬರ್ತಕ್ಕಂತ ಚಾನ್ಸ್ ಇಲ್ಲ ಅಂತಕ್ಕಂತ ಮಾತು ಹೇಳಿದ್ದಾರೆ. ಒಂದ್ ವೇಳೆ ಏನಾದ್ರು ಚಲುವರಾಯಸ್ವಾಮಿ ಒಬ್ಬರನ್ನೇ ಜೆಡಿಎಸ್ ಪಕ್ಷ ವಾಪಸ್ ಕರೆದ್ರೆ ಹೋಗ್ತೀರಾ ಅಂತ ಕೇಳಿದ್ಕೆ, ಅದಕ್ಕೂ ಕೂಡ ಅವರು ಇಲ್ಲ, ನಾವು 7 ಜನ ಒಟ್ಟಿಗೆ ತೀರ್ಮಾನ ಮಾಡ್ತೇವೆ, ನಾನು ಒಬ್ಬನೇ ಪಕ್ಷಕ್ಕೆ ವಾಪಸ್ ಹೋಗೋ ಪ್ರಶ್ನೆಯೇ ಇಲ್ಲ ಅನ್ನೋ ಒಂದು ಮಾತು ಹೇಳಿದ್ರು ದಿವ್ಯಾ. ಅಂದ್ರೆ ಪಕ್ಷಕ್ಕೆ 7 ಜನ ಬೇಕಾಗಿಲ್ಲ ಅನ್ನುವಂಥದ್ದು ಇಲ್ಲಿ ಸಾರ್ತಾ ಇದ್ದಾರಾ ಹೇಗೆ? ಅಂದ್ರೆ ಇಲ್ಲಿ ಚಲುವರಾಯಸ್ವಾಮಿ ಅವರು ಹೇಳೋ ಪ್ರಕಾರ ಏನಂದ್ರೆ, ನಮ್ಮ ನಡುವೆ ಆಗಿರ್ತಕ್ಕಂಥ ವ್ಯತ್ಯಾಸ ಮತ್ತೆ ವಿಶ್ವಾಸದ ಕೊರತೆಯಿಂದಾಗಿ, ಕುಮಾರಸ್ವಾಮಿ ಮತ್ತೆ ನಮ್ಮ ನಡುವೆ ಒಂದು ವಿಶ್ವಾಸದ ಕೊರತೆ ಇದೆ, ಹೀಗಾಗಿ ನಾವು ಬಹುತೇಕ ಪಕ್ಷದಿಂದ ಹೊರಗಿದ್ದೇವೆ ಅಂತಕ್ಕಂಥ ಮಾತನ್ನ ಚಲುವರಾಯಸ್ವಾಮಿ ಹೇಳಿದ್ರು. ಮತ್ತೆ ಏನು 7 ಜನರು ಕೂಡ ಒಟ್ಟಾಗಿ ತೀರ್ಮಾನವನ್ನ ಮಾಡ್ತೇವೆ, 7 ಜನರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಪಕ್ಷಕ್ಕೆ ವಾಪಸ್ ಬನ್ನಿ ಅಂತ ಹೇಳಿ ಕರೆದ್ರೆ ವಾಪಸ್ ಹೋಗ್ತಕ್ಕಂತ ಮಾತಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಜೊತೆಗೆ ಏನು ಮಾರ್ಚ್ ತಿಂಗಳಲ್ಲಿ ಚಲುವರಾಯಸ್ವಾಮಿ ಅವರು ನಾಗಮಂಗಲದಲ್ಲಿ ಒಂದು ಸಭೆಯನ್ನ ಕರೆಯೋರಿದ್ದಾರೆ, ಇದ್ರ ಬಗ್ಗೆಯೂ ಕೂಡ ಮಾಧ್ಯಮಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಆ ಸಭೆಯಲ್ಲಿ ತಮ್ಮ ಕಾರ್ಯಕರ್ತರ ಅಭಿಪ್ರಾಯವನ್ನ ತೆಗೆದುಕೊಂಡು ತೀರ್ಮಾನವನ್ನ ಮಾಡ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ಕಾರ್ಯಕರ್ತರು ಒತ್ತಡ ಏರಿದ್ರೂ ಕೂಡ ನಾನು ವಾಪಸ್ ಜೆಡಿಎಸ್ ಪಕ್ಷಕ್ಕೆ ಹೋಗಲ್ಲ, ಯಾಕಂದ್ರೆ ಈಗಾಗಲೇ ಕಾಲ ಮೀರಿ ಹೋಗಿದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಅದರ ಜೊತೆ ಜೊತೆಯಲ್ಲೇ ನೀವು ಕಾಂಗ್ರೆಸ್ಗೆ ಬರ್ತೀರಾ ಅಂತಕ್ಕಂತ ಮಾತಿಗೆ ಅದ ಯಾವುದೇ ಆದ ನಿರ್ಧಾರವನ್ನ ನಾನು ತೆಗೆದುಕೊಂಡಿಲ್ಲ, ಆ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳೋದಿಕ್ಕೆ ನನಗೆ ಡಿಸೆಂಬರ್ ವರ್ಗ ಸಮಯ ಇದೆ, ಡಿಸೆಂಬರ್ ನಂತರ ನಾನು ತೀರ್ಮಾನ ತೆಗೆದುಕೊಳ್ಳಲೇಬೇಕು, ತೆಗೆದುಕೊಳ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ಜೆಡಿಎಸ್ ಗೆ ಬರಲ್ಲ ಅನ್ನೋ ರೀತಿ ಮಾತನಾಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದಾಗ ಚಲುವರಾಯಸ್ವಾಮಿ ಅವರು ಸ್ಪಷ್ಟವಾಗಿ ಪಕ್ಷದಿಂದ ಒಂದು ಕಾಲನ ಹೊರಗಿಟ್ಟಿದ್ದಾರ, ಆ ಸೂಚನೆಯನ್ನ ಈಗಾಗಲೇ ಅವರು ನೀಡ್ತಾ ಇದ್ದಾರ ಅಂತದ್ದು ಕೂಡ ತಿಳಿದು ಬರ್ತಾ ಇದೆ ದಿವ್ಯಾ. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಲಂಚಾಸುರರಿಗೆ ಯಾವ ಯಾವ ಕಾಲಮಾನ ಆದರೇನು, ಭಾರಿ ಭೂರಿ ಭೋಜನಕ್ಕೆ ಎಲ್ಲ ಟೈಮು ಒಂದೇನೆ. ನೋಟ್ ಬ್ಯಾನ್ ಟೈಮಲ್ಲೇ ಇದೆಲ್ಲ ನಮ್ಗೆ ಗೊತ್ತಾಗಿತ್ತು, ಆದರೆ ಈಗ ಎಸಿಬಿ ಆ ಕೆಲಸ ಮಾಡಕ್ಕೆ ಹೊರಟಿದೆ. ರಾಜ್ಯಾದ್ಯಂತ ರೇಡ್ ನಡೆಸಿದ ಎಸಿಬಿ ಇಂದು ಕೋಟ್ಯಾಂತರ ರೂಪಾಯಿ ನಗನಾಣ್ಯ ಆಸ್ತಿ ಪಾಸ್ತಿ ದಾಖಲೆಗಳನ್ನು ಹಲವೆಡೆಗಳಲ್ಲಿ ಸೀಸ್ ಮಾಡಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಡೈರಿ ಬಾಂಬ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್.